ಜನನಾಯಕ ಬೇಕಾಗಿಲ್ಲ ಅವರಿಗೆ ಚಲವಾದಿ ನಾರಾಯಣ ಸ್ವಾಮಿ ರೀತಿಯ ಕಾಲಾಳುಗಳು ಬೇಕು. ಉದಾಹರಣೆಗೆ ನೋಡ್ರಪ್ಪ, ಬಿಜೆಪಿ ರಾಷ್ಟ್ರೀಯ ಪಕ್ಷ ಅಂತಾರೆ ಅಂತ ದನೇ ಅನ್ನೋದು, ಆ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ ನನಗನ್ಸಿದ್ದಾರೆ? ಆ ಪಕ್ಷದಲ್ಲಿ ನಿಜವಾಗ್ಲೂ ಇರೋದು 100 ಮತ್ತೊಂದು ಜನ. ಒಬ್ರು ಮೋದಿ, ಇನ್ನೊಬ್ರು ಅದಾನಿ, ಇನ್ನೊಬ್ರು ಅಮಿತ್ ಶಾ, ಅರ್ಧಂಬರ್ಧ ಯೋಗಿ ಆದಿತ್ಯನಾಥ್, ಇನ್ನೊಬ್ರು ಅದಾನಿ, ಹಾಗೆ ಯಾರೋ ಇನ್ನರ್ಧ ಇದೆ. ದಯಮಾಡಿ ಚೇರ ಯಡಿಯೂರಪ್ಪ ಎಂಬ ಮರಕ್ಕೆ ಈಗ ವಿಷದ ಇಂಜೆಕ್ಷನ್ ಕೊಟ್ಟು ಅದು ತಾನೇ ಉಳಿಯುವಂತೆ ಮಾಡುತ್ತಿದ್ದಾರೆ, ಮಾಡಿದ್ದಾರೆ. ಇನ್ನೆರಡು ಬಲಿಷ್ಠ ವೃಕ್ಷಗಳಾದ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿಯವರನ್ನ ಬುಡ ಸಮೇತ ಕತ್ತರಿಸಿ ಆಚೆ ಎಸೆಯಲಾಗಿದೆ. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಮರ ಅನ್ಬೋದಾದ ಸೋಮಣ್ಣವರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿ ಊರ್ಣ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಮಾಡಲಾಗಿದೆ. ಮತ್ತು ಮುಂದೆ ತುಂಬಾ ಚೆನ್ನಾಗಿ ಬೆಳೆದು ಬಿಡುತ್ತದೆ ಎಂದು ಭರವಸೆ ಹುಟ್ಟಿಸಿರುವ ಎಳೆ ಮರ ಯಾರು ವಿಜಯೇಂದ್ರ, ಅವನನ್ನು ಸೋಲಿಸೋದಕ್ಕೆ ಬಿಜೆಪಿಯವರೇ, ಸಂಘ ಪರಿವಾರದ ಕಚೇರಿಯವರೇ ಸಂಚು ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ನನ್ನ ಸ್ನೇಹಿತರು ಇದನ್ನು ಹೇಳಿದರು. ನಾನು ಈಗ ಉಲ್ಲೇಖ ಮಾಡಿದ ವ್ಯಕ್ತಿಗಳ ಬಗ್ಗೆ ಆಕ್ಷೇಪ, ನಮ್ದು 108 ಆಕ್ಷೇಪಗಳಿರ್ಬೋದು ಇಲ್ಲಿ, ಆದ್ರೆ ಈ ತರಲ್ಲ ಆಗ್ತಾ ಇದ್ದಾರೆ ಅವ್ರ ಪಕ್ಷದವರೇ ಈ ತರ ಮಾಡ್ತಾ ಇದ್ದಾರಲ್ಲ, ಏನಿದ್ರ ಮಮ್ಮ? ನನಗನಿಸೋದಿಷ್ಟೇ, RSS ಮತ್ತು BJP ಪಕ್ಷಗಳಿಗೆ ಸ್ವಲ್ಪ